ಆತ್ಮೀಯರೇ ನಮಸ್ಕಾರ ಈ ವಿಡಿಯೋದ ಮುಖಾಂತರ ಅಥವಾ ಇವತ್ತಿಂದ ನಾವು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಅಥವಾ ಇಂಗ್ಲೀಷ್ ವ್ಯಾಕರಣದ ಬುನಾದಿ ಅನ್ನುವಂತಹ ಈ ವಿಡಿಯೋ ಸರಣಿಗಳ ಮುಖಾಂತರ ಇಂಗ್ಲೀಷನ್ನು ಕಲಿಯೋದಕ್ಕೆ ಹೊರಟಿದ್ದೀವಿ ಇಂಗ್ಲೀಷನ್ನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದಕ್ಕಿಂತ ಮುಂಚೆ ಒಂದಿಷ್ಟು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಳೋದು ಬಹಳ ಒಳ್ಳೆಯದು ಆ ಅಂಶಗಳತ್ತ ನಾವು ಚಿಕ್ಕದಾಗಿ ಗಮನವನ್ನು ಹರಿಸೋಣ ಸದ್ಗುರು ಜಗ್ಗಿ ವಸುದೇವ್ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ಏನಂತಂದರೆ ಇಫ್ ಯು ಡೂ ದ ರೈಟ್ ಥಿಂಗ್ಸ್ ರೈಟ್ ಥಿಂಗ್ಸ್ ವಿಲ್ ಹ್ಯಾಪನ್ ನೀವು ಸರಿಯಾಗಿ ಕೆಲಸ ಮಾಡಿದರೆ ಸರಿಯಾದ ಫಲಿತಾಂಶಗಳನ್ನು ಪಡೆದೇ ಪಡೆಯುತ್ತೀರಿ ಅಂತಂದರೆ ನಾವು ಜೀವನದಲ್ಲಿ ಬಹಳಷ್ಟು ಕನಸುಗಳನ್ನು ಕಟ್ಕೊಂಡಿರ್ತೀವಿ ಏನನ್ನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀವಿ ನಾವು ಏನನ್ನ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಸಾಧನೆ ಮಾಡುವಲ್ಲಿ ಯಾವ ದಾರಿಯನ್ನು ನಾವು ಆಯ್ಕೆ ಮಾಡ್ಕೊತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಮತ್ತು ಆಯ್ಕೆ ಮಾಡಿಕೊಂಡ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕಾಗ್ತೈತಿ ಅದು ನಮ್ಮನ್ನು ಏನು ಮಾಡ್ತೈತಿ ಗುರಿಯ ಕಡೆಗೆ ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತೈತಿ ಈಗ ದಿನನಿತ್ಯದ ಒಂದು ಚಿಕ್ಕ ಉದಾಹರಣೆಯನ್ನು ತೆಗೆದುಕೊಂಡು ನಾವು ಸರಿಯಾದ ರೀತಿಯಲ್ಲಿ ಉಪಕರಣಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಯಾವ ರೀತಿ ನಾವು ಅಂದ್ಕೊಂಡದ್ದನ್ನು ಸಾಧಿಸಬಹುದು ಅನ್ನೋದನ್ನು ಈ ಉದಾಹರಣೆಯ ಮೂಲಕ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಆತ್ಮೀಯರೇ ಈಗ ನಮ್ಮೆದುರಿಗೆ ನಾಲ್ಕು ವಸ್ತುಗಳಿವೆ ಒಂದು ಸುತ್ತಿಗೆ ಇನ್ನೊಂದು ತಿರುಪು ಮಳೆಯನ್ನು ತಿರುಗಿಸುವಂತಹ ಸಾಧನ ಇನ್ನೊಂದು ಕತ್ತರಿಸುವ ಇಕ್ಕಳ ಹಾಗೂ ಮತ್ತೊಂದು ಎರಡು ಪಿನ್ ಇರುವಂತಹ ವಿದ್ಯುತ್ ಸಂಪರ್ಕ ಸಾಧನ ಈಗ ಈ ವಿದ್ಯುತ್ ಸಂಪರ್ಕ ಸಾಧನವನ್ನು ನಾವು ಬಿಚ್ಚಬೇಕು ಅಂತ ಅನ್ಕೊತೀವಿ ಅದನ್ನು ಬಿಚ್ಚೋದಕ್ಕೆ ಈ ಮೂರು ಉಪಕರಣಗಳಲ್ಲಿ ಯಾವುದು ಸರಿಯಾದದ್ದು ಅದನ್ನು ಬರಿ ಕೈಯಿಂದ ಬಿಚ್ಚೋದಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಸಾಧ್ಯ ಆಗೋದಿಲ್ಲ ನಂತರ ನಾವೇನು ಮಾಡ್ತೀವಿ ಅಂತಂದರೆ ಕತ್ತರಿಸುವ ಇಕ್ಕಳವನ್ನು ತೊಗೊತೀವಿ ಅದರಿಂದ ಬಿಚ್ಚೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಕೂಡ ಸಾಧ್ಯ ಆಗೋದಿಲ್ಲ ಅದನ್ನು ಕೇವಲ ಒಡಿಬಹುದು ಅಷ್ಟೇ ನಂತರ ಸುತ್ತಿಗೆಯನ್ನು ತೆಗೆದುಕೊಂಡು ಅದನ್ನು ಬಿಚ್ಚೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಕೂಡ ಸಾಧ್ಯ ಆಗೋದಿಲ್ಲ ಸುತ್ತಿಗೆಯಿಂದ ನಾವೇನು ಮಾಡ್ಬೋದು ಅದನ್ನು ಹೊಡೆದು ಮುರಿಬಹುದು ಕತ್ತರಿಸುವ ಇಕ್ಕಳದಿಂದಲೂ ಕೂಡ ಅಷ್ಟೇ ನಮಗೆ ಅದನ್ನು ಬಿಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ತಿರುಪು ಮಳೆ ತಿರುಗಿಸುವ ಸಾಧನದಿಂದ ನಾವೇನು ಮಾಡ್ಬೋದು ಈ ಒಂದು ಎರಡು ಪಿನ್ ವಿದ್ಯುತ್ ಸಂಪರ್ಕ ಸಾಧನವನ್ನು ಅತ್ಯಂತ ಸುಲಭವಾಗಿ ಬಿಚ್ಚಬಹುದು ಈಗ ನಮಗೆ ಇದರಿಂದ ಏನು ಅರ್ಥ ಆಗ್ತೈತಿ ಅಂತಂದ್ರೆ ನಾವು ಮಾಡುವಂತಹ ಕೆಲಸ ಎಷ್ಟು ಮುಖ್ಯವಾದದ್ದೋ ಅಷ್ಟೇ ಮುಖ್ಯವಾದದ್ದು ಆ ಕೆಲಸ ಮಾಡುವಂತಹ ವಿಧಾನ ಅಥವಾ ಮಾರ್ಗ ಅಂತೇಳಿ ಈ ಒಂದು ಉದಾಹರಣೆ ಇಂಗ್ಲೀಷ್ ಕಲಿಯುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂಥೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಒಂದು ಉದಾಹರಣೆ ನಮಗೆ ಇಂಗ್ಲೀಷ್ ಕಲಿಯುವಲ್ಲಿ ಬಹಳಷ್ಟು ಸಹಾಯ ಮಾಡ್ತೈತೆ ಹೆಂಗೆ ನಾವು ಇಂಗ್ಲೀಷ್ ಕಲಿಯೋದ್ರ ಕಲಿಯುವಂತಹ ವಿಷಯದಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಎಷ್ಟೆಲ್ಲ ಮಾರ್ಗಗಳನ್ನು ಅನುಸರಿಸಿರಬಹುದು ಅಷ್ಟೆಲ್ಲ ಮಾಡಿದರೂ ಕೂಡ ನಾವು ಇಂಗ್ಲೀಷ್ ಕಲಿಯೋದಕ್ಕೆ ಸಾಧ್ಯ ಆಗದೇ ಇರಬಹುದು ಈ ವಿಡಿಯೋಗಳ ಮುಖಾಂತರ ನಾನು ನಿಮಗೇನು ಮಾಡ್ತೀನಿ ಅಂತಂದರೆ ಇಂಗ್ಲೀಷ್ ಕಲಿಯುವಂತಹ ಸರಿಯಾದ ಸಾಧನಗಳನ್ನು ಅಮೂರ್ತ ಸಾಧನಗಳನ್ನು ಹೇಳ್ಕೊಡ್ತಾ ಮತ್ತು ಸರಿಯಾದ ಮಾರ್ಗಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ ಬನ್ನಿ ಎಲ್ಲರೂ ಸೇರಿ ಇಂಗ್ಲೀಷ್ ಕಲಿಯೋಣ ಈ ಜಗತ್ತಿನಲ್ಲಿ ಇಂಗ್ಲೀಷ್ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿ ಇಂಗ್ಲೀಷ್ ಇರೋದನ್ನು ನಾವು ಕಾಣ್ತೀವಿ ನಾವು ಬಳಸೋ ಬಹಳಷ್ಟು ಉಪಕರಣಗಳಲ್ಲೂ ಕೂಡ ಇಂಗ್ಲೀಷಿನ ಒಂದು ಒಂದು ಇರುವಿಕೆಯನ್ನು ನಾವು ಕಾಣ್ತೀವಿ ಇಂಗ್ಲೀಷನ್ನು ಇವತ್ತು ಕಲೀಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ನಮ್ಮೆದುರಿಗೆ ಇದೆ ಆದರೆ ಇಂಗ್ಲೀಷ್ ಅನ್ನೋದು ಬಹಳ ಖುಷಿ ಕೊಡುವಂತಹ ವಿಚಾರ ಹೌದು ನಿಮಗೆ ಇಂಗ್ಲೀಷ್ ಕಲಿಬೇಕು ಅಂತ ನಿಜವಾಗಲೂ ಆಸೆ ಇದ್ದರೆ ಈ ವಿಡಿಯೋಗಳು ಖಂಡಿತವಾಗಲೂ ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತವೆ ಇಂಗ್ಲೀಷನ್ನು ಕಲಿಯೋದಕ್ಕಿಂತ ಮುಂಚೆ ನಾವು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಒಂದಿಷ್ಟು ಬುನಾದಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಬೇಕಾಗ್ತೈತಿ ಇಂಗ್ಲೀಷ್ ವ್ಯಾಕರಣ ಅಥವಾ ವ್ಯಾಕರಣ ಅಂತಂದರೆ ಏನು ವ್ಯಾಕರಣ ಅಂತಂದರೆ ಭಾಷೆಯ ನಿಯಮಗಳು ಅಂತ ಒಂದಿಷ್ಟು ರೂಲ್ಸ್ ಇರ್ತಾವೆ ಒಂದು ಭಾಷೆಗೆ ಆ ನಿಯಮಗಳು ಏನು ಮಾಡ್ತಾವೆ ಅಂತಂದ್ರೆ ಒಂದು ಭಾಷೆಯನ್ನು ಸರಿಯಾಗಿ ಮಾತನಾಡೋದಕ್ಕೆ ನಮಗೆ ಸಹಾಯ ಮಾಡ್ತವೆ ಮಾತನಾಡೋದಾಗಿರ್ಬೋದು ಅಥವಾ ಬರೆಯೋದಾಗಿರ್ಬೋದು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ವ್ಯಾಕರಣದ ಬುನಾದಿ ಇದೊಂದು ವಿಡಿಯೋ ಸರಣಿ ಒಂದಿಷ್ಟು ವಿಡಿಯೋಗಳದಾವೆ ಇಲ್ಲಿ ಆ ಎಲ್ಲ ವಿಡಿಯೋಗಳು ನಿಮಗೆ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಬುನಾದಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದಕ್ಕೆ ಸಹಾಯ ಮಾಡ್ತವೆ ಇಂಟ್ರೊಡಕ್ಷನ್ ಈ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ನಲ್ಲಿ ಒಂದಿಷ್ಟು ಮೂಲ ವ್ಯಾಕರಣದ ಕಾನ್ಸೆಪ್ಟ್ಗಳನ್ನು ಪರಿಕಲ್ಪನೆಗಳನ್ನು ಕಲಿತಾ ಹೋಗ್ತೀವಿ ಎ ಬಿ ಸಿ ಡಿ ಆಗಿರ್ಬೋದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ನೌನ್ ಪ್ರೊನೌನ್ ಎಡ್ಜೆಕ್ಟಿವ್ ವರ್ಬ್ ವರ್ ಪ್ರಿಪೊಸಿಷನ್ ಕಂಜಂಕ್ಷನ್ ಇಂಟ್ರಜೆಕ್ಷನ್ ಅಂತೇಳಿ ಆಮೇಲೆ ಜೆಂಡರ್ಸ್ ಆಗಿರ್ಬೋದು ನಂಬರ್ಸ್ ಆಗಿರ್ಬೋದು ಹೌ ಟು ಯೂಸ್ ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಆಗಿರ್ಬೋದು ಆರ್ಟಿಕಲ್ಸ್ ವೇರ್ ಟು ಯೂಸ್ ದ ಆರ್ಟಿಕಲ್ ವೇರ್ ಟು ಯೂಸ್ ಎ ಆರ್ಟಿಕಲ್ ಆಗಿರ್ಬೋದು ನಂತರ ವರ್ಬ್ಸ್ ಆಗಿರ್ಬೋದು ಅವುಗಳ ಮೂರು ರೂಪಗಳಾಗಿರ್ಬೋದು ಆಮೇಲೆ ಟೆನ್ಸಸ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಅನ್ನುವಂಥ ಟೆನ್ಸ್ಗಳಾಗಿರ್ಬೋದು ಇವೇ ಮುಂತಾದ ಒಂದಿಷ್ಟು ಪರಿಕಲ್ಪನೆಗಳನ್ನು ನಾವು ಈ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ನಲ್ಲಿ ಕಲಿತಾ ಹೋಗ್ತೀವಿ ಇಂಪಾರ್ಟೆನ್ಸ್ ಆಫ್ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಈ ಮೂಲ ಇಂಗ್ಲೀಷ್ ವ್ಯಾಕರಣದ ಮಹತ್ವ ಏನು ಟು ಲರ್ನ್ ಅಪ್ಲೈಡ್ ಗ್ರಾಮರ್ ಈಸಿಲಿ ಅಪ್ಲೈಡ್ ಗ್ರಾಮರ್ ಅಂತಂದರೆ ಅನ್ವಯಿಕ ವ್ಯಾಕರಣ ಅಂತೇಳಿ ಬರ್ತೈತಿ ಈ ಅನ್ವಯಿಕ ವ್ಯಾಕರಣದಲ್ಲಿ ನಾವು ಆ್ಯಕ್ಟಿವೈಸ್ ಸ್ಪೆಸಿವೈಸ್ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಕ್ವೆಶನ್ ಟ್ಯಾಗ್ ಮತ್ತು ರೈಟ್ ಫಾರ್ಮ್ ಆಫ್ ದ ವರ್ಬ್ ಇನ್ನೂ ಮುಂತಾದ ರೀತಿಯಾದಂತಹ ಬಹಳಷ್ಟು ಟಾಪಿಕ್ಗಳನ್ನು ಲೆಸನ್ಗಳನ್ನು ಅಲ್ಲಿ ಕಲಿತಾ ಹೋಗ್ತೀವಿ ಅವುಗಳನ್ನು ಕಲಿಯುವಂಥ ಸಂದರ್ಭದಲ್ಲಿ ಈ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ನಲ್ಲಿ ಪಡೆದಂತಹ ಜ್ಞಾನವನ್ನು ನಾವು ಅನ್ವಯಿಸ್ತೀವಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಆಕ್ಟಿವೈಸ್ ಸ್ಪೆಸಿವೈಸ್ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ಗಳು ಟೆನ್ಸ್ನ ಜ್ಞಾನ ಇಲ್ಲ ಅಂತಂದರೆ ಭಾಳ ಕಷ್ಟ ಅವುಗಳನ್ನು ಮಾಡುವಂಥದ್ದು ಇಲ್ಲಿ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ನಲ್ಲಿ ನೀವು ಟೆನ್ಸ್ ಕಲಿತ್ರಿ ಅಂತಂದ್ರೆ ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಡೈರೆಕ್ಟ್ ಸ್ಪೀಚ್ ಆ್ಯಕ್ಟಿವೈ ಸ್ಪೇಸ್ ವೈಸ್ ಕ್ವಶನ್ ಟ್ಯಾಗ್ಗಳನ್ನು ಭಾಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಹಾಗಾಗಿ ಅಪ್ಲೈಡ್ ಗ್ರಾಮರ್ ಕಲಿಯಕ್ಕೆ ಭಾಳ ಈಸಿ ಟು ಸ್ಪೀಕ್ ಇಂಗ್ಲೀಷ್ ಕರೆಕ್ಟ್ಲಿ ಒಂದು ಭಾಷೆಯನ್ನು ನಾವು ಸರಿಯಾಗಿ ಮಾತಾಡಬೇಕು ಅಂತಂದರೆ ಆ ಭಾಷೆಯ ವ್ಯಾಕರಣದ ಜ್ಞಾನ ನಮಗೆ ಅತ್ಯವಶ್ಯಕ ನಾವು ಮಾತೃಭಾಷೆಯನ್ನು ಮಾತಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ವ್ಯಾಕರಣದ ಯಾವ ನಿಯಮಗಳನ್ನು ಕೂಡ ನಾವು ಅನುಸರಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಆ ನಿಯಮಗಳನ್ನು ನಾವು ನೈಸರ್ಗಿಕವಾಗಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ಆದರೆ ಒಂದು ವಿದೇಶಿ ಭಾಷೆಯನ್ನು ನಾವು ಕಲಿತಾ ಇದ್ದೀವಿ ಅಂತಂದರೆ ಒಂದಿಷ್ಟು ವ್ಯಾಕರಣದ ಜ್ಞಾನ ನಮಗೆ ಅವಶ್ಯಕ ನಿಮ್ಮ ಮಾತೃಭಾಷೆ ಕನ್ನಡ ಇತ್ತು ಅಂತಂದರೆ ಕನ್ನಡವನ್ನು ತಪ್ಪು ಮಾತಾಡೋಕ್ಕೆ ನೀವು ಪ್ರಯತ್ನ ಪಟ್ಟರೂ ಕೂಡ ತಪ್ಪು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ವಿದೇಶಿ ಭಾಷೆಯನ್ನು ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಬಹಳಷ್ಟು ತಪ್ಪುಗಳು ಉಸುರುಕೊಳ್ಳುವ ಚಾನ್ಸಸ್ ಇರ್ತಾವೆ ಹಾಗಾಗಿ ಇಂಗ್ಲೀಷ್ ವ್ಯಾಕರಣ ಕಲಿಯೋದು ಬಹಳ ಮುಖ್ಯ ಯಾವುದಕ್ಕೆ ಇಂಗ್ಲೀಷನ್ನು ಕರೆಕ್ಟಾಗಿ ಮಾತಾಡೋದಕ್ಕೆ ಮತ್ತು ಕರೆಕ್ಟಾಗಿ ಬರೆಯೋದಕ್ಕೆ ಮಿತ್ಸ್ ಅಬೌಟ್ ಇಂಗ್ಲೀಷ್ ಒಂದಿಷ್ಟು ಕಟ್ಟು ಕಥೆಗಳಿವೆ ಒಂದಿಷ್ಟು ಸುಳ್ಳು ಕಥೆಗಳಿವೆ ಇಂಗ್ಲೀಷಿನ ಬಗ್ಗೆ ಅವೆಲ್ಲ ಏನಂತಂದರೆ ಲರ್ನ್ ಇಂಗ್ಲೀಷ್ ಇನ್ ತರ್ಟಿ ಡೇಸ್ ನೀವು ಒಂದು ಬುಕ್ ಸ್ಟಾಲ್ಗೆ ಹೋದ್ರಿ ಅಂತಂದ್ರೆ ಅಲ್ಲಿ ಬಹಳಷ್ಟು ಪುಸ್ತಕಗಳು ಕಾಣ್ ಸಿಗುತ್ತವೆ ನಿಮಗೆ ಅವೇನು ಅಂತಂದ್ರೆ ಮೂವತ್ತು ದಿವಸದಾಗ ಇಂಗ್ಲೀಷ್ ಕಲೀರಿ ಹದಿನೈದು ದಿವಸದಾಗ ಇಂಗ್ಲೀಷ್ ಕಲೀಲಿ ಒಂದೇ ವಾರದಲ್ಲಿ ಇಂಗ್ಲೀಷ್ ಕಲೀರಿ ಅಥವಾ ಒಂದೇ ದಿವಸದಲ್ಲಿ ಇಂಗ್ಲೀಷ್ ಕಲೀರಿ ಅನ್ನುವಂಥ ಪುಸ್ತಕಗಳನ್ನು ಕೂಡ ನಾವು ಕಾಣ್ತೀವಿ ಆದರೆ ಆ ರೀತಿ ಆ ಅಂಥ ಪುಸ್ತಕಗಳನ್ನು ಕೊಂಡ್ಕೊಂಡು ಬಂದು ಆ ಪುಸ್ತಕ ಮಾತ್ರದಿಂದನೇ ಆ ಪುಸ್ತಕದಿಂದ ಮಾತ್ರ ಯಾರಾದರೂ ಮೂವತ್ತು ದಿನದಲ್ಲಿ ಇಂಗ್ಲೀಷ್ ಕಲಿತವ್ರ ನಿಮ್ಮ ಸುತ್ತಮುತ್ತ ಅಂಥವರ ಸಂಖ್ಯೆ ಭಾಳ ಕಡಿಮೆ ಅಟೆಂಡ್ ಮೈ ಇಂಗ್ಲೀಷ್ ಕ್ಲಾಸಸ್ ಜಸ್ಟ್ ಫಾರ್ ತ್ರೀ ಮಂತ್ಸ್ ಯು ವಿಲ್ ಸ್ಪೀಕ್ ಫ್ಲೂಯೆಂಟ್ ಇಂಗ್ಲೀಷ್ ಇನ್ನು ಭಾರತದಾದ್ಯಂತ ಬಹಳಷ್ಟು ಇಂಗ್ಲೀಷ್ ಕಲಿಸುವಂಥ ಕ್ಲಾಸ್ಗಳನ್ನು ಕಾಣ್ತೀವಿ ನಾವು ಟ್ಯೂಷನ್ ಕ್ಲಾಸಸ್ ಆಗಿರ್ಬೋದು ಕೋಚಿಂಗ್ ಕ್ಲಾಸಸ್ ಆಗಿರಬಹುದು ಅವರು ನೀವು ಮೂರು ತಿಂಗಳು ನಮ್ಮ ಹತ್ರ ಬರ್ರಿ ನಾಲ್ಕು ತಿಂಗಳು ನಮ್ಮ ಹತ್ರ ಬರ್ರಿ ನಾವು ನಿಮ್ಗೆ ಇಂಗ್ಲೀಷ್ ಕಲಿಸ್ಕೊಡ್ತೀವಿ ಅಂತ ಹೇಳೋದನ್ನು ಕೇಳ್ತೀವಿ ನಾವು ನಿಮ್ಮ ಹತ್ರ ಯಾರಾದರೂ ಆ ರೀತಿ ಇಂಗ್ಲೀಷ್ ಕ್ಲಾಸಿಗೆ ಹೋಗಿ ಇಂಗ್ಲೀಷ್ ಪಟ 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 ಅಂತ ಮಾತನಾಡ ಮಾತನಾಡೋದಕ್ಕೆ ಕಲಿತವ್ರ ನನಗಂತೂ ಇಲ್ಲಿವರೆಗೂ ಅಂಥವ್ರು ಯಾರೂ ಒಬ್ಬರು ಸಿಕ್ಕೇ ಇಲ್ಲ ಐ ಹ್ಯಾವ್ ನಾ ಐ ಹ್ಯಾವ್ ನೆವರ್ ಕಮ್ ಅಕ್ರಾಸ್ ಅ ಪರ್ಸನ್ ಹೂ ಹ್ಯಾ ಹೂ ಹ್ಯಾಸ್ ಲರ್ಂಟ್ ಇಂಗ್ಲೀಷ್ ಬೈ ಗೋಯಿಂಗ್ ಟು ಕೋಚಿಂಗ್ ಕ್ಲಾಸಸ್ ಇದ್ದರೂ ಕೂಡ ಅಂಥವರ ಒಂದು ಸಂಖ್ಯೆ ಬಹಳ ಕಡಿಮೆ ಇನ್ನು ಇವಿಷ್ಟೇ ಅಲ್ಲ ಕಟ್ಟು ಕತೆಗಳು ಇನ್ನೂ ಇಂಗ್ಲೀಷಿನ ಬಗ್ಗೆ ಬಹಳಷ್ಟು ಕಟ್ಟು ಕಟ್ಟು ನಾವು ಇಂಗ್ಲೀಷ್ ಕಲಿಸ್ತೀವಿ ನಾನು ಇಂಗ್ಲೀಷ್ ಕಲಿಸ್ತೀನಿ ಈ ಪುಸ್ತಕ ತೊಗೊಳ್ರಿ ಇಂಗ್ಲೀಷ್ ಕಲಿತೀರಿ ಅವೆಲ್ಲವುಗಳು ಕೂಡ ಸುಳ್ಳು ಅದರಿಂದ ಇಂಗ್ಲೀಷ್ ಕಲಿಯೋದಕ್ಕೂ ಭಾಳ ಕಷ್ಟ ಸಾಧ್ಯ ಬಹಳ ಕಷ್ಟ ಸಾಧ್ಯ ಇನ್ ದ ರಿಯಾಲಿಟಿ ವಾಸ್ತವ ಏನಂಗಾದರೆ ಒನ್ ಅಟೆಂಡ್ಸ್ ಇಂಗ್ಲೀಷ್ ಕ್ಲಾಸಸ್ ಫಾರ್ ಮೋರ್ ದೆನ್ ಏಯ್ಟ್ ಮಂತ್ಸ್ ಎಟ್ ಇಂಗ್ಲೀಷ್ ರಿಮೇನ್ಸ್ ಡಿಸ್ಟ್ಯಾಂಡ್ ಡ್ರೀಮ್ ಫಾರ್ ಹಿಮ್